ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನ್ನ ಮದ್ವೆ ಆದ್ರೆ ನಿಂಗೆ ಏನು ಪ್ರಾಬ್ಲಮ್? ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ. ನಿನ್ನ ಮದ್ವೆ ಆಗದಿದ್ರೆ ನನ್ನ ಬದುಕಿಗೆ ಒಂದು ಅರ್ಥ ಸಿಗಲ್ಲ. ಪ್ಲೀಸ್ ಪ್ಲೀಸ್ ಒಪ್ಕೋ ಗುಲಾಬಿ. ಸಮರ್ಥ್, ನಾನು ಹೇಳಿದ್ದು ಇಲ್ಲಿ ಇವಾಗ ಮದ್ವೆ ಆಗೋದಕ್ಕೆ ಆಗಲ್ಲ ಅಂತ, ನಾನು ನಿಮ್ಮನ್ನ ಮದ್ವೆನೇ ಆಗಲ್ಲ ಅಂತಲ್ಲ. ನೋಡಿ, ಇವಾಗ ನಾವೇನಾದರೂ ಮದ್ವೆ ಆದರೆ ನಮ್ಮಿಬ್ರಿಗೆ ಮಾತ್ರ ಗೊತ್ತಿರುತ್ತೆ, ಮನೆಯವ್ರಿಗೆ ಗೊತ್ತಾಗಲ್ಲ, ಗೌರಿಬ್ಬರಿಗೂ ಗೊತ್ತಾಗಲ್ಲ. ಅದೇ ಎಲ್ರ ಮುಂದೆ ಮದ್ವೆ ಆದರೆ ಆ ಮದ್ವೆಗೊಂದು ಅರ್ಥ ಸಿಗುತ್ತೆ, ಅದಕ್ಕೆ ಹೇಳಿದೆ. ಅದಕ್ಕೇನಂತೆ, ಎಲ್ರೂ ಒಪ್ಪಿಸಿ ಮದ್ವೆ ಆಗೋಣ. ಅದಷ್ಟು ಸುಲಭ ಅಲ್ಲ ಸಮರ್ಥ್. ನಿಮ್ಮ ತಾಯಿ ಅಂದರೆ ನಿಮಗೆ ತುಂಬ ಪ್ರೀತಿ ಅಲ್ವಾ? ನಿಮ್ಮ ತಾಯಿ ಅಂದರೆ ಎಷ್ಟು ಪ್ರಾಣ ಅಂತ ನನಗೆ ಗೊತ್ತು. ಅವ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀರಾ, ಹಾಗೆ ಅವ್ರಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಇವಾಗ ನಾನೇನಾದರೂ ಕದ್ದು ಮುಚ್ಚಿ ನಿಮಗೆ ಮದುವೆ ಆಗಿ ಹೋಗಿ ನಿಂತ್ಕೊಂಡ್ರೆ ಅವ್ರ ಮನಸ್ಸಿಗೆ ಏನು ಅನ್ಸಲ್ಲ ಹೇಳಿ? ಅವ್ರು ನಿಜವಾಗ್ಲೂ ನಮ್ಮನ್ನು ಕ್ಷಮಿಸ್ತಾರಾ? ಬೇಡ ಸಮರ್ಥ, ಆ ರೀತಿ ಮಾಡೋದು ಬೇಡ. ಅವಾಗ ನೀವು ನಿಮ್ಮ ತಾಯಿನ ಕಳ್ಕೋಬೇಕಾಗತ್ತೆ, ನಾನು ಅವ್ರ ನಂಬಿಕೆನ ಕಳ್ಕೋಬೇಕಾಗತ್ತೆ. ಸರಿ, ನನಗೆ ನಿನ್ನ ಫೀಲಿಂಗ್ ಅರ್ಥ ಆಗುತ್ತೆ, ಬಟ್ ಏನು ಮಾಡೋದು? ಒಂದು ಕೆಲಸ ಮಾಡೋಣ. ಹೇಗಿದ್ರು ನನ್ನ ಕತ್ತಲ್ಲಿ ತಾಳಿ ಇದೆ, ಇಬ್ರು ಹಾರ ತಗೊಂಡು ಹಾಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಣ. ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅಂತ ಹೇಳೋಣ, ಅವ್ರು ನಂಬೇ ನಂಬ್ತಾರೆ. ಸದ್ಯಕ್ಕೆ ನಮ್ಮನೆಯಲ್ಲಿರೋರು ಯಾರೂ ತೊಂದರೆ ಕೊಡಲ್ಲ, ಆದರೆ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳೇ ಹೇಳ್ತಾರೆ. ಆಗ ಟೈಮ್ ನೋಡಿಕೊಂಡು ಅವ್ರನ್ನ ಒಪ್ಪಿಸಿ ಎಲ್ರ ಮುಂದೆ ಮದ್ವೆ ಆಗೋಣ, ಏನಂತೀರಾ? ಅಕಸ್ಮಾತ್ ನಮ್ಮಮ್ಮ ಈ ಮದ್ವೆಗೆ ಒಪ್ತೇ ಇದ್ರೆ? ಸಮರ್ಥ್, ಏನಿಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ? ಒಪ್ಪಿಸ್ತೀವಿ ಅನ್ನೋ ನಂಬಿಕೆ ಇಟ್ಕೊಳ್ಳಿ, ನಂಬಿದ್ರೆ ಆ ದೇವ್ರೇ ಕೈ ಹಿಡಿತಾನಂತೆ. ಇನ್ನು ನಿಮ್ಮಮ್ಮ ಒಪ್ಕೊಳ್ಳಲ್ವಾ? ಒಪ್ಪಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸರಿಯಾಗಿದ್ರೆ ಆ ಅಕಿಲು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದ, ನಾವು ಕಾಡಲ್ಲಿ ಇಷ್ಟೆಲ್ಲ ಕಷ್ಟಪಟ್ವಿ ಅಂತ ಮನೋರಿಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ, ಆಗ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸರಿ, ಹೋಗ್ತಾ ಎರಡು ಹಾರ ತಗೊಂಡು ಹೋಗೋಣ, ಬನ್ನಿ. ಹಾಂ, ಸದ್ಯ ಸುಳ್ಳುಗಾದ್ರೂ ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರಲ್ಲ, ಅದೇ ಖುಷಿ. ಮುಂದೆ ರಿಯಲ್ ಆಗಿ ಮದುವೆ ಆದಾಗಂತೂ ಇನ್ನಷ್ಟು ಖುಷಿ ಪಟ್ಬಿಡ್ತೀನಿ. ಹೋಗೋಣವಾ? ಯಾವಾಗ ಬಂದೆ? ನಾನು ಯಾವಾಗೂ ಬಂದೆ. ಇದೇನಿದು, ಇಬ್ರು ಹಾರ ಹಾಕೊಂಡು ಬಂದಿದ್ದೀರಾ? ಯಾರಾದ್ರೂ ನಿಮ್ಗೆ ಸನ್ಮಾನ ಮಾಡಿದ್ರಾ? ಅಯ್ಯೋ ದಟ್ಟೆ, ಅರ್ಥ ಆಗಲ್ವಾ? ಇದು ಸನ್ಮಾನ ಮಾಡಿರೋ ಹಾರ ಅಲ್ಲ, ಮದುವೆ ಮಾಡ್ಕೊಂಡ್ ಬಂದಿರೋ ಆಗಿದೆ. ಕುಚ್ಚು ಕುಚ್ಚು, ಏನು ಇದು, ಮದುವೆ ಆಗಿದ್ದೀರಾ? ಅಮ್ಮ, ಹೌದಮ್ಮ. ಅಯ್ಯೋ 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 ಅಯ್ಯೋ, ಏನೋ ಇದು, ಎಂತ ಕೆಲಸ ಮಾಡ್ಕೊಂಡು ಬಂದ್ಯೋ? ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ನಾನು ಬದುಕಿರುವಾಗ್ಲೇ ನನಗೊಂದು ಮಾತು ತಿಳಿಸ್ದೆ, ಇವ್ರ ಜೊತೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆಲ್ಲೋ. ಏನೋ ದೊಡ್ಡದಾಗಿ ಇವಳ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತೀಯ ಅಂದ್ರೆ ಇದೆಲ್ಲ ಯಾಕೋ ಮಾಡಿದೆ ಹೀಗೆ? ಅಮ್ಮ ಕೂಗಾಡ್ಬೇಡಮ್ಮ, ಒಂದ್ ನಿಮಿಷ ಸಮಾಧಾನವಾಗಿರು. ಏನು ಏನೋ ಸಮಾಧಾನವಾಗಿರ್ಬೇಕು? ಕಣ್ಮುಂದೆ ಅನಾಹುತ ಮಾಡ್ಕೊಂಡು ಬಂದಿರುವಾಗ ನಾನು ಸಮಾಧಾನವಾಗಿರ್ಬೇಕಾ? ಇವಳು ಇವಳು ನಿನ್ ತಲೆ ಕೆಡಿಸಿದ್ಲ, ಇವಳು ನಿನ್ ತಲೆ ಕೆಡಿಸಿದ್ಲ ಹೇಳು. ಅದ್ರಲ್ಲಿ ಇವಳು ತಪ್ಪೇನಿಲ್ಲಮ್ಮ, ನಾನೇ ಇವಳನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದೆ. ಮೊದ್ಲೇ ಇವರಿಬ್ರು ಮೇಲೆ ನನಗೆ ಡೌಟ್ ಇತ್ತು, ಇವಾಗ ಕ್ಲಿಯರ್ ಆಯ್ತು. ನೋಡಿ ಅನ್ಪೂರ್ಣರೇ, ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ, ಹಾರ ಹಾಕೊಂಡು ಮದ್ವೆ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಮೊದ್ಲೇ ನಿನಗೆ ಹೇಳ್ತಿದ್ದೆ ಇವರಿಬ್ರು ಮಧ್ಯೆ ಕುಚ್ಚು ಕುಚ್ಚು ನಡೀತಿದೆ ಅಂತ, ಆದ್ರೆ ನೀನೇನ್ ಮಾಡ್ತಿದ್ದೆ, ನನ್ನನ್ನ ಬೈಯೋದು ಹೊಡೆಯೋದು ಮಾಡ್ತಿದ್ದೆ, ಈಗ ಗೊತ್ತಾಯ್ತಲ್ವಾ? ಗುಲಾಬಿ, ಸಮರ್ಥ್, ನೀವಿಬ್ರು ಮಾಡಿದ್ದು ನನಗೂ ಯಾಕೋ ಸರಿ ಕಾಣಿಸ್ತಿಲ್ಲ.
ಅಲ್ಲ, ಇಷ್ಟು ಅರ್ಜೆಂಟ್ ಆಗಿ ಮದ್ವೆ ಆಗುವಂತದ್ದು ಏನಿತ್ತು? ನಮ್ಮ ಹತ್ರ ಒಂದ್ ಮಾತು ತಿಳಿಸ್ಬೋದಿತ್ತಲ್ವಾ? ನೀನ್ ಕಿಡ್ನಾಪ್ ಆಗಿದ್ಯಾ ಅಂತ ನಾವೆಲ್ಲ ಎಷ್ಟು ಟೆನ್ಷನ್ ಅಲ್ಲಿ ಇದ್ವಿ. ಈಗ ನೋಡ್ರೆ ಮದ್ವೆ ಮಾಡ್ಕೊಂಡ್ ಬಂದ್ ನಿಂತಿದ್ದೀರಲ್ಲ ಇಬ್ರು. ಸಮರ್ಥ, ನಿನ್ ಮದ್ವೆ ಬಗ್ಗೆ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ನಲ್ಲೋ. ಇರೋ ಒಬ್ಬನ್ ಮಗನ್ ಮದ್ವೆ ಮಾಡೋದು ಇಡೀ ಊರ್ಗೂರೇ ತಿರುಗ್ ನೋಡು ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಕನ್ಸ್ಗಳಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಟೆ ಅಲ್ಲೋ, ಯಾಕೋ ಹೀಗ್ ಮಾಡ್ದೆ. ಅಮ್ಮ, ನಿಂಗೆಲ್ಲ ಬಿಡ್ಸಿ ಹೇಳ್ತೀನಿ, ಈಗ ಮನೆಗೆ ಬಂದ್ರೆ ಸೊಸೆನ ಶಾಸ್ತ್ರದ ಪ್ರಕಾರ ಒಳಗಡೆ ಕರ್ಕೋ. ಸುಮ್ನಿರು, ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಈ ಶಾಸ್ತ್ರ ಬೇರೆ ಕೇಳು. ಹೌದು ಗುಲಾಬಿ, ನನಗ್ ಯಾಕೋ ನೀವಿಬ್ರು ತಮಾಷೆ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ನೀನಾದ್ರೂ ನಿಜ ಹೇಳೋ. ಹೌದು ಅನು ಅಕ್ಕ, ನಿಜವಾಗ್ಲೂ ಮದ್ವೆ ಆಗಿದ್ದೀವಿ.